ಅಣ್ಣ ವರ್ಸಸ್ ತಮ್ಮ ಏನ್ ಮಾಡ್ಕೊಂಡಿದ್ದೀರಾ? ಗವರ್ಮೆಂಟ್ ಎಂಪ್ಲಾಯ್, ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್. ಸಾಫ್ಟ್ ಎಂಜಿನಿಯರ್ ವರ್ಕಿಂಗ್ ಇನ್ MNC ಕಂಪನಿ. ಜೀವನ ಹೇಗ್ ನಡೀತಾ ಇದೆ? ಆರಾಮಾಗಿ ನಡೀತಾ ಇದೆ. ಮೊನ್ನೆ ತಾನೇ ಮನೆ ಮೇಲೆ ಮಾಡಿ ಸಾಲ ಎಲ್ಲ ತೀರ್ತು, ಮಸ್ತ ಕಾರ್ ತಗೊಂಡೆ, ರೀಸೆಂಟ್ ಮಗು ಬೇರೆ ಆಯ್ತು, ಬಿಂದಾಸಾಗಿ ನಡೀತಾ ಇದೆ. ಚಿಕ್ಕೋನಿದ್ದಾಗಿಂದಲೂ ಬಟ್ಟೆ ನಡೆದು ಗಾಡಿ ತನಕ ಅಣ್ಣ ಯೂಸ್ ಮಾಡಿದ ಮೇಲೆ ಸಿಗ್ತಾ ಇತ್ತು ನನಗೆ. ಇವಾಗ ಅವನಿಗೆ ಗೌರ್ಮೆಂಟ್ ಕೆಲಸ ಸಿಗ್ಲಿ ಅಂತ ಅಪ್ಪ ಮನೆ ಮೇಲೆ ಸಾಲ ಮಾಡಿ ಲಂಚ ಕೊಟ್ರು. ಇವಾಗ ಆ ಸಾಲನ ಮನೆ ಉಳಿಸ್ಕೊಳಕ್ಕೆ ನಾನೇ ತೀರಿಸ್ತಾ ಇದ್ದೀನಿ. ಮದ್ವೆ ಆಗಿದೆಯಾ? ಹ್ಮ್, ಲವ್ ಮ್ಯಾರೇಜ್ 2 ವರ್ಷ ಆಯ್ತು. ನಾನು ಲವ್ ಮಾಡಿದ ಹುಡುಗಿನ ಮನೇಲಿ ಇಷ್ಟಪಡಲಿಲ್ಲ, ನಾನು ಕೇರ್ ಮಾಡಲಿಲ್ಲ. ಇವಾಗ ಸಪ್ರೇಟ್ ಬಂದು ಜೀವನ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮನ ಜೊತೆ ಇದ್ದೀನಿ, ಜವಾಬ್ದಾರಿಗಳು ತುಂಬ ಇದೆ. ಎಲ್ಲ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗಿನ ಹುಡುಕ್ತಾ ಇದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಜಗಳ ಮಾಡ್ಕೊಂಡು ಸಪ್ರೇಟ್ ಬಂದ ಮೇಲೆ ಕಾಲ್ ಮಾಡೋದು ಹೋಗೋದು ಎಲ್ಲ ಅಷ್ಟಕ್ಕಷ್ಟೇ. ಹೋದ್ರೂ ಒಬ್ಬನೇ ಹೋಗ್ಬೇಕು, ಇವಳೇನು ಬರಲ್ಲ. ನಾನು ನನ್ನ ಕೆಲಸದಲ್ಲಿ ಬಿಸಿ ಇದ್ದೀನಿ, ನಂದೇ 1000 ಪ್ರಾಬ್ಲಮ್ಸು, ನಂದು ಸಪ್ರೇಟ್ ಫ್ಯಾಮಿಲಿ ಅಲ್ವಾ. ಅಪ್ಪಂಗೆ 70 ಆಯ್ತು, ಶುಗರು BP ಎರಡೂ ಇದೆ. ಅಮ್ಮಂಗೆ ಮಂಡಿ ಬೆನ್ನವು, ಕೂತ್ಕೊಂಡ್ರೆ ಮಲ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ. ಒಟ್ಟಲ್ಲಿಗೂ ನಡೀತಾ ಇದೆ. ಮುಂದೆ ಜೀವನ? ಸದ್ಯಕ್ಕೆಲ್ಲ ಚೆನ್ನಾಗಿ ನಡೀತಾ ಇದೆ. ಅಪ್ಪನೊಂದಷ್ಟು ಆಸ್ತಿ ಇದೆ, ನನಗೇನಾದ್ರೂ ಅವಶ್ಯಕತೆ ಇಲ್ಲ. ಆದರೂ ಅವ್ನ ನೆನಪಿಗೆ ಇಲ್ಲಿ ಅಂತ ಕೈ ತೋಕೋ ಬಂದು ನೋಡಿ, ಏನೋ ಸ್ವಲ್ಪ ಕಿರಿಕಿರಿ ನಡೀತಾ ಇದೆ ನೋಡ. ಅಪ್ಪ ಅಮ್ಮ ಬೇಡ, ಮನೆ ಜವಾಬ್ದಾರಿ ಬೇಡ, ಆದ್ರೆ ಅಪ್ಪ ನೆನಪಿಗೆ ಆಸ್ತಿ ಮಾತ್ರ ಬೇಕಂತೆ. ಅದೇನ್ ಕೊಟ್ಬಿಡಕ್ಕಾಗತ್ತೆ? ಅದ್ರದ್ದು ಕಿರಿಕಿರಿ ನಡೀತಾ ಇದೆ. ಹೇಗಿದ್ಯಾ? ಹ್ಮ್, ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ಅಪ್ಪ ಅಮ್ಮ ಹೇಗಿದ್ದಾರೆ? ಬದುಕಿದ್ದಾರೆ. ಹೇಳೋ, ಆ ಜಾಗದ ಏನಾಯ್ತು? ಇವಾಗ ನೆನಪಾಯ್ತಾ ನಿನಗೆ? ಬಟ್ಟೆ ಏ ಸಿಕ್ತಾ ಆಟೋ ಬಂತ? ಮನೆ ಜವಾಬ್ದಾರಿ ಬೇಡ, ಮನೆ ಜವಾಬ್ದಾರಿ ಹಂಗೆ ಆಯ್ತು. ಚಿಕ್ಕವನಿಂದ ಹಂಗೆ ಆಯ್ತು.